ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸುಕ್ಷೇತ್ರ ದೇವನೂರು ಶ್ರೀಮನ್ನಿರಂಜನ ಗುರುಮಲ್ಲೇಶ್ವರರ ಜೀವನ ದರ್ಶನ. ಅಧ್ಯಾಯ 30, ಸಂಚಿಕೆ 31. ಪರಿಪಕ್ವವಾಗದೆ. ಕೊಳ್ಳೇಗಾಲದ ಹತ್ತಿರ ಇರುವ ಕಾಮಗೆರೆಯ ಹೊನ್ನಪ್ಪ ಬಹಳವಾಗಿ ಆಧ್ಯಾತ್ಮಿಕ ಅಂಬಲದ ಗೀಳನ್ನು ಬೆಳೆಸಿಕೊಂಡು ಮುಕ್ತಿ ಮಾರ್ಗದತ್ತ ಮಾರ್ಗದರ್ಶನ ಮಾಡುವ ಒಬ್ಬ ಸದ್ಗುರುವಿಗಾಗಿ ಹುಡುಕುತ್ತಾ ಬಾಲ್ಯದಿಂದಲೂ ಅಲೆದಾಡುತ್ತಿದ್ದ. ಪ್ರಾಯಕ್ಕೆ ಬಂದಾಗ ಈ ಅಂಬಲ ಮತ್ತಷ್ಟು ಬಲವಾಯಿತು. ಊರು ಊರುಗಳನ್ನು ದಾಟುತ್ತಾ ಕಮರವಾಡಿಯ ಊರ ಹೊರಗೆ ಬರುತ್ತಿರುವಾಗ ಎದುರುಗಡೆಯಿಂದ ಗುರುಮಲ್ಲೇಶ್ವರರು ಬರುತ್ತಿದ್ದರು. ಅವರನ್ನು ಕಂಡು ನಮಸ್ಕರಿಸಿ, ಗುರುದೇವ, ಪರಮಾತ್ಮನನ್ನು ಕಾಣಬೇಕೆಂಬ ಅಂಬಲ ಬಾಲ್ಯದಿಂದಲೂ ಬಹಳವಾಗಿ ಕಾಡುತ್ತಿದೆ. ನನ್ನ ಹಂಬಲಕ್ಕೆ ಸ್ಪಂದಿಸಿ ಮಾರ್ಗದರ್ಶನ ಮಾಡುವಂತಹ ಸದ್ಗುರುವನ್ನು 30 ವರ್ಷಗಳಿಂದಲೂ ಹುಡುಕುತ್ತಲೇ ಇದ್ದೇನೆ. ಅಂತಹ ಗುರು ನನಗೆ ಇದುವರೆಗೂ ಸಿಕ್ಕಿಲ್ಲ. ಅಂತಹ ಗುರುವನ್ನು ಗುರುತಿಸುವುದು ಹೇಗೆ ಎಂಬುದನ್ನು ಕೃಪೆ ಮಾಡಿ ತಿಳಿಸಿಕೊಡಬೇಕು ಎಂದು ಬೇಡಿಕೊಂಡನು. ಗುರುಮಲ್ಲೇಶ್ವರರು ನಸುನಕ್ಕು, ನೀನು ಹುಡುಕುತ್ತಿರುವ ಗುರು ತಲೆಗೆ ಪೇಟ ಸುತ್ತಿಕೊಂಡು ಮಂಡಿಯವರೆಗೂ ನೀಲಂಗಿಯನ್ನು ಧರಿಸಿ, ಜೋಳಿಗೆಯನ್ನು ಹೆಗಲಿಗೇರಿಸಿ, ಹಣೆಯ ತುಂಬ ಭಸ್ಮ ಧರಿಸಿ, ಕಣ್ಣುಗಳಲ್ಲಿ ಪ್ರೀತಿ ಮಮತೆಗಳನ್ನು ತುಂಬಿಕೊಂಡು ಸದಾ ಅಸನ್ಮುಖಿಗಳಾಗಿರುತ್ತಾರೆ. ಅಂಥವರನ್ನು ಕಂಡರೆ ಅವರನ್ನು ನಿನ್ನ ಗುರು ಎಂದು ಭಾವಿಸಬಹುದು ಎಂದರು. ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವಸರವಾಗಿ ಹೊರಟು ಹೋದ. ಗುರುಗಳು ಹೇಳಿದ ಚಹರೆಯನ್ನು ತಲೆಯ ತುಂಬ ತುಂಬಿಕೊಂಡು ರಾಜ್ಯ ರಾಜ್ಯಗಳನ್ನು ಅಲೆಯುತ್ತಲೇ ಇದ್ದ. ಎಷ್ಟೇ ಹುಡುಕಿದರೂ ಹೇಳಿದ ಚಹರೆಯನ್ನು ಹೋಲುವ ಸದ್ಗುರು ಸಿಕ್ಕಲೇ ಇಲ್ಲ. ಹೀಗೆ 6-7 ವರ್ಷಗಳು ಕಳೆದು ಹೋದವು. ಬಹಳ ಹುಡುಕಿ ಹುಡುಕಿ ಸುಸ್ತಾದ. ಅವನು ಇನ್ನು ಹುಡುಕುವುದು ಸಾಕು ಎನಿಸಿತು. ಮಲೆ ಮಹದೇಶ್ವರ ಬೆಟ್ಟದ ಕಡೆಯಿಂದ ತನ್ನೂರಿಗೆ ಮರಳಿ ಹೋಗಬೇಕೆಂದು ಬರುತ್ತಿರುವಾಗ ಸಂಜೆಯ ಮೊಬ್ಬು ಬೆಳಕಿನಲ್ಲಿ ಹನೂರಿನ ಹೊರ ವಲಯದಲ್ಲಿ ಯಾರೋ 4-6 ಜನ ಬರುತ್ತಿರುವುದು ಕಂಡಿತು. ಹತ್ತಿರ ಹೋದಂತೆಲ್ಲ ತಾನು ಹುಡುಕುತ್ತಿದ್ದ ಚಹರೆ ಇರುವ ಗುರು ಅವರಲ್ಲಿ ಒಬ್ಬರಾಗಿದ್ದರು. ತಲೆಗೆ ಪೇಟ ಸುತ್ತಿಕೊಂಡು ಮಂಡಿಯವರೆಗೆ ನೀಲಂಗಿಯನ್ನು ಧರಿಸಿ, ಜೋಳಿಗೆಯನ್ನು ಹೆಗಲಿಗೇರಿಸಿ, ಹಣೆಯ ತುಂಬ ಭಸ್ಮವನ್ನೂ ಧರಿಸಿ, ಕಣ್ಣುಗಳಲ್ಲಿ ಪ್ರೀತಿ ಮಮತೆಯನ್ನು ತುಂಬಿಕೊಂಡು ಸದಾ ಅಸನ್ಮುಖರಾಗಿದ್ದ ಗುರುಗಳನ್ನು ಗುರುತಿಸಿದ. ನಾನು ಹುಡುಕುತ್ತಿದ್ದ ಗುರುಗಳು ಸಿಕ್ಕಿಬಿಟ್ಟರು ಎಂದು ಹಿರಿ ಹಿರಿ ಇಗ್ಗಿನಿಂದ ಓಡಿ ಬಂದು ಆನಂದ ಪರವಶನಾಗಿ ಅವರ ಹತ್ತಿರ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿ, ಗುರುದೇವ, ನಾನು ನಿಮ್ಮನ್ನು ಹುಡುಕಿಕೊಂಡು 6-7 ವರ್ಷಗಳಿಂದ ಸುತ್ತುತ್ತಲೇ ಇದ್ದೇನೆ ಎಂದನು. ಅವರು ನಸುನಕ್ಕು, ಹೌದು, ನಾನು ನಿನಗಾಗಿ 6-7 ವರ್ಷಗಳಿಂದ ಕಾಯುತ್ತಲೇ ಇದ್ದೇನೆ ಎಂದು ಮೃದು ಧ್ವನಿಯಲ್ಲಿ ಹೇಳಿದರು. ಧ್ವನಿಯನ್ನು ಕೇಳಿದ ತಕ್ಷಣ ಎಲ್ಲೋ ಕೇಳಿದಂತಿದೆಯಲ್ಲ ಎಂದು ಆಶ್ಚರ್ಯಗೊಂಡ ಹೊನ್ನಪ್ಪ, ಅಯ್ಯೋ ದೇವರೇ, ಗುರು ಹೇಗಿರುತ್ತಾನೆಂದು ಅಂದು ತಿಳಿಸಿಕೊಟ್ಟವರು ನೀವೇ ಅಲ್ಲವೇ? ನಾನು ನಿಮ್ಮನ್ನು ಎಲ್ಲೆಲ್ಲೋ ಹುಡುಕಿ ಸುಸ್ತಾದೆ. ಅಂದು ನೀವೇ ನಾನೇ ನಿನ್ನ ಗುರು ಎಂದು ಏಕೆ ಹೇಳಲಿಲ್ಲ? ನೀವು ಹೇಳಿದ್ದರೆ ನನ್ನ 6-7 ವರ್ಷಗಳ ಸುತ್ತಾಟ ತಪ್ಪುತ್ತಿತ್ತು ಎಂದು ದುಃಖಿಸುತ್ತಿದ್ದ. ಆಗ ಗುರುಮಲ್ಲೇಶ್ವರರು, ಹೊನ್ನಪ್ಪ, ಅಂದು ನಾನು ಹೇಳಿದ್ದರೆ ನೀನು ನಂಬುತ್ತಿರಲಿಲ್ಲ. ಈ 6-7 ವರ್ಷಗಳ ಹುಡುಕಾಟ ಪರಿಪಕ್ವವಾಗಿಸಿದೆ. ಅಂದು ನಾನು ಹೇಗೆ ಇದ್ದೆನೋ ಇಂದು ಕೂಡ ಹಾಗೇ ಇದ್ದೇನೆ. ನಾನು ಹೇಳಿದ ವಿವರಣೆಯನ್ನು ಕೇಳಿಯೂ ನೀನು ನನ್ನನ್ನು ಅಂದು ಗುರುತಿಸಲಾಗಲಿಲ್ಲ. ಆದರೆ ಇಂದು ಗುರುತಿಸುತ್ತಿದ್ದೀಯ, ಅಂದರೆ ನೀನೀಗ ಸಾಧನೆಗೆ ಸಿದ್ಧವಾಗಿದ್ದೀಯ ಎಂದರ್ಥ. ಬಾ ನನ್ನ ಜೊತೆ ಎಂದರು. ತಾನು ಹುಡುಕುತ್ತಿದ್ದ ಸದ್ಗುರು ಅಂದೇ ನನ್ನ ಕಣ್ಣೆದುರಿನಲ್ಲಿದ್ದರೂ ನನ್ನ ಅಜ್ಞಾನದಿಂದ ಗುರುತಿಸಲಾಗಲಿಲ್ಲವಲ್ಲ ಎಂದು ತನ್ನನ್ನೇ ತಾನು ಬೈದುಕೊಂಡು ಗುರುಗಳ ಹಿಂದೆ ಹೊರಟನು. ಗುರುಗಳು ಬಸವಾದಿ ಶರಣರ ತತ್ವ ವಿಚಾರಗಳನ್ನು ತಿಳಿಸುತ್ತಾ ಒಂದು
ಬಸವ ಪುಣ್ಯೋದಯದಂದು ಇಷ್ಟಲಿಂಗ ದೀಕ್ಷೆಯನ್ನು ನೀಡಿ ಆಶೀರ್ವದಿಸಿದರು. ಶರಣು ಶರಣಾರ್ಥಿ.